ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತಾರೆ ಆದರೆ ಇಲಾಖೆ ಅಧಿಕಾರಿಗಳು ಡಿಡಿಪಿ ಆಗಿರಬಹುದು ಬಿಓ ಆಗಿರಬಹುದು ನಗರಸಭೆ ಕಮಿಷನರ್ ಆಗಿರಬಹುದು ಕಾಣದ ಕೈಗಳಾದಂತ ರಾಜಕಾರಣಿಗಳ ಗುಲಾಮರಾಗಿ ಇವತ್ತು ರೈಚೂರು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಆಗಿರಬಹುದು ಪೊಲೀಸ್ ಇಲಾಖೆ ಆಗಿರಬಹುದು ನಗರಸಭೆ ಆಗಿರಬಹುದು ಯಾರು ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಮೊದಲು ಅವರನ್ನು ಒದ್ದು ಒಳಗೆ ಹಾಕಿ ಯಾರು ಇದರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರಲ್ಲ ಅವರು ಯಾರತ್ರ ಒಂದು ದಾಖಲಾತಿಗಳು ಕೂಡ ಇಲ್ಲ ಕಾನೂನು ಮಾಡ್ತಕಂತವರು ಕಾನೂನು ಕೊಲೆ ಮಾಡಿದಾಗ ಕಾನೂನು ಎಲ್ಲಿರ್ತದೆ ದೇವಾಲಯ ಕಟ್ಬಿಡ್ರಿ ಜೀವಂತ ದೇವಾಲಯ ಕಟ್ರಿ ಅಂತ ಮನವಿ ಮಾಡ್ಕೊಳ್ತೀನಿ ಅದು ಜೀವಂತ ದೇವಾಲಯ ಸರ್ಕಾರಿ ಪ್ರೌಢಶಾಲೆಗಾಗಿ ಮೀಸಲಿದ್ದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಬಳಿಸುತ್ತಿದ್ದಾರೆ ಎಂದು ರಾಯಚೂರು ನಗರದಲ್ಲಿ ಆರೋಪ ಕೇಳಿಬಂದಿದೆ ರಾಯಚೂರಿನ ಎಲ್ಬಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣಕ್ಕಾಗಿ ರಾಯಚೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಶಿಕ್ಷಣ ಇಲಾಖೆಗೆ ಅಲ್ಲಮಪ್ರಭು ಕಾಲೋನಿಯ ಸರ್ವೆ ನಂಬರ್ 385/1 ರಲ್ಲಿ 5 ಎಕರೆ ಭೂಮಿಯನ್ನು ನೀಡಿತ್ತು 2017 ರ ಏಪ್ರಿಲ್ 20 ರಂದು 661,343 ರೂಪಾಯಿಗಳನ್ನು ಆರ್ಡಿಎಗೆ ಶಿಕ್ಷಣ ಇಲಾಖೆ ಪಾವತಿಸಿ ಆ ಭೂಮಿಯನ್ನು ರಾಜ್ಯಪಾಲರ ಹೆಸರಿನಲ್ಲಿ ನೋಂದಣಿ ಮಾಡಲಾಗಿತ್ತು ಆದರೆ ಈಗ ಆ ಜಾಗ ಭೂ ಕಬಳಿಕೆದಾರರ ಪಾಲಾಗಿದೆ ಶಿಕ್ಷಣ ಇಲಾಖೆಯು ಭೂಮಿಗೆ ಹದ್ದುಬಸ್ತು ಮಾಡದ ಕಾರಣ ಸಂತೋಷ್ ನಗರದ ನಿವಾಸಿಗಳಾದ ವೆಂಕಟೇಶ್ ರಾಜು ಎಂಬುವವರು ಶಾಲಾ ಜಾಗವನ್ನು ದೇವರ ಹೆಸರಿನಲ್ಲಿ ಒತ್ತುವರಿ ಮಾಡಲು ಹುನ್ನಾರ ನಡೆಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದು ಶಾಲೆಗಾಗಿ 6 ಕೊಠಡಿಗಳ ನಿರ್ಮಾಣಕ್ಕೆ ಇಲಾಖೆ ಮುಂದಾದಾಗ ಇದಕ್ಕೆ ಇವರುಗಳು ಅಡ್ಡಿಪಡಿಸುತ್ತಿದ್ದಾರೆ ಈ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡು ಶಾಲೆಯ ಭೂಮಿಯನ್ನು ರಕ್ಷಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ 2023 ರ ಏಪ್ರಿಲ್ 13 ರಂದು ಸ್ಥಳೀಯ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಈವರೆಗೆ ಒತ್ತುವರಿ ತೆರವು ಮಾಡಲಾಗಿಲ್ಲ ಒತ್ತುವರಿ ಮಾಡಿಕೊಂಡಿರುವವರು ಆ ಜಾಗದಲ್ಲಿ ಕಟ್ಟಡ ನಿರ್ಮಿಸಿ ದೇವರ ಮೂರ್ತಿ ಇಟ್ಟು ಕೇಸರಿ ಧ್ವಜ ಹಾಕಿ ಭೂಮಿಯನ್ನು ಕಬಳಿಸುತ್ತಿದ್ದಾರೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ನರಸಿಂಹಲು ಈ ದಿನ ಟಿವಿಗೆ ಮಾತನಾಡಿ ವೆಂಕಟೇಶ್ ಅಯ್ಯ ಹಾಗೂ ರಾಜು ಅವರು ಸ್ವಂತ ಮನೆ ಕಟ್ಟುವಾಗ ಶಾಲೆಯ ಭೂಮಿಯಲ್ಲಿ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ತಾತ್ಕಾಲಿಕವಾಗಿ ಒಂದು ಕೋಣೆಯನ್ನು ಕಟ್ಟಿಕೊಂಡಿದ್ದರು ನಂತರ ಒತ್ತುವರಿಯನ್ನು ವಿಸ್ತರಣೆ ಮಾಡಿಕೊಳ್ಳುತ್ತಿದ್ದಾರೆ ಯಾರು ಪ್ರಶ್ನಿಸಬಾರದೆಂದು ಕೇಸರಿ ಧ್ವಜವನ್ನ ಕಟ್ಟಿ ದೇವರ ಜಾಗವೆಂದು ಬಿಂಬಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಆ ಶಾಲೆ ಪ್ರಾರಂಭ ಮಾಡಬೇಕನ್ನೋ ಹಿತದೃಷ್ಟಿ ರಾಯಚೂರು ಡಿಡಿಪಿ ಅವರಿಗಿಲ್ಲ ರಾಯಚೂರು ಬಿಓ ಅವರಿಗಿಲ್ಲ ಆಮೇಲೆ ನಗರಸಭೆ ಅವರ ವ್ಯಾಪ್ತಿಗೆ ಬರ್ತದೆ ಅದು ಆರ್ಡಿಎ ಸೈಟ್ ಅವರನ್ನ ಡೆಮೊಲೇಷನ್ ಮಾಡಲಿಕ್ಕೆ ನಗರಸಭೆ ಪೌರಾಯುಕ್ತರಾದಂಥ ಗುರುಲಿಂಗಪ್ಪ ಅವರು ಕೂಡ ಇಚ್ಛಾಶಕ್ತಿ ವಹಿಸ್ತಾ ಇಲ್ಲ ಯಾಕಂತಂದರೆ ಇವ್ರ ಹಿಂದ್ಗಡೆ ಕಾಣದ ಕೈಗಳಾದಂಥ ರಾಜಕೀಯ ನಾಯಕರು ರಾಯಚೂರು ನಗರ ಶಾಸಕರಾಗಿರ್ತಾರೆ ಡಾಕ್ಟರ್ ಶಿವರಾಜ್ ಪಾಟೀಲ್ರವರು ಎನ್ ಎಸ್ ಬೋಸರಾಜ್ರವರು ಇವರು ಕಾಣದ ಕೈಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಾವು ಓಪನ್ ಆಗಿ ಹೇಳಬೇಕಾದಂಥ ಸಂದರ್ಭ ಇವತ್ತು ಯಾಕಂದರೆ ಎಲೆಕ್ಷನ್ಕಿಂತ ಪೂರ್ವಭಾವಿ ಹಿಂದೆ ಅದೇ ಶಾಸಕರು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಇಂಥ ಧಾರ್ಮಿಕ ವಿಷಯಗಳು ಕೈ ಹಾಕೋಬಿಟ್ರೆ ಚುನಾವಣೆ ಆದ ನಂತರ ಬೇಕಿದ್ರೆ ನೀವು ಮಾಡಿಕೊಡ್ರಿ ಅಂತಂದು ಅಂದ್ರೆ ಅವ್ರ ಉದ್ದೇಶ ಚುನಾವಣೆ ಸಲುವಾಗಿ ಯಾರು ಮಕ್ಕಳು ಬಲಿಪಾಶ ಆದ್ರೂ ಪರವಾಗಿಲ್ಲ ನಾವು ಗೆಲ್ಲಬೇಕನ್ನೋ ಉದ್ದೇಶದಿಂದ ಅವ್ರು ಇವತ್ತು ಕುತಂತ್ರದಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಖಂಡಿಸ್ತಾ ಇದ್ದೇವೆ ಕೂಡಲೇ ಮಾನ್ಯ ಡಿಡಿಪಿ ಅವರು ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಸ್ಥಳದ ವಾಸ್ತವಾಂಶ ತಿಳ್ಕೊಂಡು ನೀವು ಮನಸ್ಸು ಮಾಡಿದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಲೆಟರ್ ಅನ್ನು ಕೊಡಬಹುದಾಗಿದೆ ಬಂದೋಬಸ್ತ್ ಲೆಟರ್ ಕೊಡಬೇಕು ನೀವು ರಕ್ಷಣೆ ಮಾಡಬೇಕು ಲೆಟರ್ ಅಂತ ಕೊಡಬಾರ್ದು ನೀವು ಬಂದೋಬಸ್ತ್ ಕೊಡಿ ನಾವು ಶಾಲಾ ಕೋಣೆ ಪ್ರಾರಂಭ ಮಾಡ್ತೀವಿ ಅಂತ ನೀವು ಲೆಟರ್ ಕೊಟ್ಟರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ಇಲಾಖೆ ಅಧಿಕಾರಿಗಳು ಡಿಡಿಪಿ ಆಗಿರ್ಬೋದು ಬಿಓ ಆಗಿರ್ಬೋದು ನಗರಸಭೆ ಕಮಿಷನರ್ ಆಗಿರ್ಬೋದು ಕಾಣದ ಕೈಗಳಾದಂಥ ರಾಜಕಾರಣಿಗಳ ಗುಲಾಮರಾಗಿ ಇವತ್ತು ರಾಯಚೂರು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಾಲೆಯ ಜಾಗ ಒತ್ತುವರಿ ತೆರವಿಗೆ ಕಳೆದ ಆಗಸ್ಟ್ 19 ರಂದು ಆರ್ಡಿಎ ಆಯುಕ್ತರು ಆದೇಶ ಹೊರಡಿಸಿದ್ದರು ಶಿಕ್ಷಣ ಇಲಾಖೆಯ ಜಾಗದಲ್ಲಿ ಫಲಕಗಳನ್ನು ಹಾಕಿ ಒತ್ತುವರಿಯ ಜಾಗ ರಕ್ಷಣೆಗೆ ನಗರಸಭೆಯ ಕೌನ್ಸಿಲ್ ಸಭೆ ಕರೆದು ರಕ್ಷಣೆ ನಿರ್ಣಯ ಕೈಗೊಳ್ಳಬೇಕು ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ಉದ್ದೇಶಿತ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು ಎಂದು ಆದೇಶ ನೀಡಿದ್ದರೂ ಅದು ಪಾಲನೆಯಾಗಿಲ್ಲ ಆಯುಕ್ತರ ಆದೇಶ ಪಾಲಿಸಬೇಕಾದ ನಗರಸಭೆಯ ಅಧಿಕಾರಿಗಳು ಕೇವಲ ಒಮ್ಮೆ ಸ್ಥಳ ಪರಿಶೀಲನೆ ಮಾಡಿ ಕೈಬಿಟ್ಟಿದ್ದಾರೆ ಒತ್ತುವರಿ ತೆರವಿಗೆ ಮುತುವರ್ಜಿ ವಹಿಸಿಲ್ಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಗರಸಭೆ ಪೊಲೀಸ್ ಇಲಾಖೆ ಶಾಲೆಯ ಜಾಗ ಒತ್ತುವರಿ ತಡೆಯಲು ವಿಫಲರಾಗಿದ್ದು ಭೂಗಳ್ಳರ ಪಾಲಿಗೆ ವರದಾನವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸಾದಿಕ್ ಪಾಷಾ ಆರೋಪಿಸಿದ್ದಾರೆ ಸುಮಾರು 1017 ಚದರ ಮೀಟರ್ ಅಡಿಯಲ್ಲಿ ಸರ್ಕಾರದ ವತಿಯಿಂದ ಕನ್ನಡ ಪ್ರೌಢಶಾಲೆಗೆ ಜಾಗ ಮಂಜೂರಾಗಿರುತ್ತದೆ ಆದರೆ ದುರಾದೃಷ್ಟವಶಾತ್ ಕೆಲವೊಂದು ಕಾಣದ ಕೈಗಳು ಆ ಒಂದು ಸರ್ಕಾರಿ ಶಾಲೆಯ ನಿರ್ಮಾಣ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಸ್ಕೂಲ್ ಜಾಗದಲ್ಲಿ ಏನೂ ಇರಲಿಲ್ಲ ಆದರೆ ಇವತ್ತಿನ ದಿವಸ
ದೇವಸ್ಥಾನ ಒಂದು ಶೆಡ್ನಲ್ಲಿ ಕೆಲವೊಂದು ವಿಗ್ರಹಗಳನ್ನು ಇಟ್ಟುಕೊಂಡು ನಮಗೆ ಸರ್ಕಾರಿ ಶಾಲೆ ಬೇಡ ಎನ್ನುವಂಥ ಒಂದು ಮನಸ್ಥಿತಿಗೆ ಇವತ್ತು ಜನರು ಬರ್ತಾ ಇದ್ದಾರೆ. ಬಟ್ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಯಾರು ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೋ ಮೊದಲು ಅವರನ್ನು ಒದ್ದು ಒಳಗಾಕಿ ಶಾಲೆ ಭೂಮಿ ಒತ್ತುವರಿ ಬಗ್ಗೆ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಇದರಿಂದಾಗಿ ಹಲವಾರು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಒತ್ತುವರಿದಾರರಿಗೆ ಕೆಲವು ರಾಜಕೀಯ ಕಾರಣದ ಕೈಗಳು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಎನ್ನುತ್ತಾರೆ ವಕೀಲ ಶಿವಕುಮಾರ್ ಮ್ಯಾಗಳಮನಿ. ಈಗಾಗಲೇ ಈ ವಿಚಾರವನ್ನು ಕುರಿತಂತೆ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ಸಂಬಂಧಪಟ್ಟಂತ ಎಲ್ಲ ಇಲಾಖೆಗೂ ಅಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಆ ಶೆಡ್ಡನ್ನು ತೆರವು ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಸೊ ಒಟ್ಟು ಇದರ ಉದ್ದೇಶ ಸರ್ಕಾರಿ ಶಾಲೆ ಜಾಗವನ್ನು ಕಬಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಏರಿಯಾದ ನಿವಾಸಿಗಳಾದಂತಹ ಹಿಂದೆ ತಮ್ಮ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸಾಮಗ್ರಿಗಳನ್ನ ಇಡಲಿಕ್ಕೆ ಶೆಡ್ಡನ್ನು ನಿರ್ಮಾಣ ಮಾಡಿದಂಥ ವೆಂಕಟಶಯ್ಯ ಮತ್ತು ರಾಜು ಅನ್ನುವಂಥ ವ್ಯಕ್ತಿಗಳು ಬಡ ಮಕ್ಕಳು ಅಲ್ಲಿ ಓದ್ತಕ್ಕಂಥ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಅವರನ್ನು ಶಿಕ್ಷಣದಿಂದ ದೂರ ಮಾಡಬೇಕು, ಆ ಜಾಗವನ್ನು ಕಬಳಿಸಬೇಕು. ಅದಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿ ದೇವಸ್ಥಾನವನ್ನು, ದೇವರವನ್ನು, ಧಾರ್ಮಿಕ ವಿಚಾರವನ್ನು ಎಳೆತರ್ತಾ ಇದ್ದಾರೆ. ಸೊ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಮನವಿ ಕೊಟ್ಟರೂ ಕೂಡ ಸ್ಪಂದಿಸ್ತಾ ಇಲ್ಲ. ಇದೇ ರೀತಿ ಅವರು ಆ ಜಾಗವನ್ನು ಉಳಿಸಲೇಬೇಕಾದಂಥ ಒಂದು ಜಿದ್ದಾಜಿದ್ದಿಲಿ ಮುಂದುವರೆದರೆ ನಾವು ಕೂಡ ವಿದ್ಯಾರ್ಥಿಗಳೊಂದಿಗೆ, ಅನೇಕ ಜನಪರ ಸಂಘಟನೆಗಳೊಂದಿಗೆ ಮತ್ತು ಯಾರೆಲ್ಲ ಶಿಕ್ಷಣದ ಕಾಳಜಿಯಿಂದ ಹೊಂದಿದ್ದಾರೆ ಅವರೆಲ್ಲರನ್ನ ಒಳಗೊಂಡಂತೆ ಆ ಒಂದು ಸ್ಥಳದಲ್ಲಿ ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯಾಲಯದ ಮುಂದುಗಡೆ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಮುಂದಾಗಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸರ್ಕಾರಿ ಶಾಲೆ ಉಳಿಸಬೇಕು ಅಂತ ಸರ್ಕಾರ ಕೋಟ್ಯಂತರ ರೂಪಾಯಿ ಮಂಜೂರು ಮಾಡುತ್ತದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಸರ್ಕಾರ ಶಾಲೆಗೆ ಮೀಸಲಿಟ್ಟ ಜಾಗದ ಮೇಲೆ ಭೂ ಕಬಳಿಕೆದಾರರ ಕಣ್ಣು ಬಿದ್ದಿದೆ. ಅಧಿಕಾರಿಗಳ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣವೇ ಪರಿಶೀಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಿತ್ತು. ಕೆಲವು ನಾಯಕರು ನಮ್ಮ ಓಟ್ ಬ್ಯಾಂಕ್ ಎಂಬ ಕಾರಣಕ್ಕೆ ಬೆಂಬಲ ನೀಡಿದ್ದಾರೆ. ಕನ್ನಡ ಸರ್ಕಾರಿ ಶಾಲೆ ಜಾಗ ಉಳಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಿವೃತ್ತ ಶಿಕ್ಷಕ ರಂಗನಾಥ್. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಹೇಳ್ತಾರೆ. ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತ ಹೇಳ್ತಾರೆ. ದೇವಾಲಯ ಕಟ್ಬೇಡ್ರಿ, ಜೀವಂತ ದೇವಾಲಯ ಕಟ್ರಿ ಅಂತ ಮನವಿ ಮಾಡ್ಕೊಡ್ತೀನಿ. ಅದು ಜೀವಂತ ದೇವಾಲಯ. ಸಂತೋಷ್ ನಗರದಲ್ಲಿ ಟಿ ಎ ಸೈಟ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಯನ್ನು ಕಟ್ಟಬೇಕಂತೇಳಿ. ಸರ್ಕಾರದಿಂದ ಅಂದರೆ ಶಿಕ್ಷಣ ಇಲಾಖೆಯಿಂದ 600,000 ರೂಪಾಯಿಗಳನ್ನು ಸಹ ಜಮಾ ಮಾಡಲಾಗಿದೆ. ಈಗಾಗಲೇ ಕಟ್ಟಬೇಕಂತ ಹೇಳ್ಬಿಟ್ಟು ಪಿ ಡಬ್ಲ್ಯೂ ಅವರಿಗೆ ಸಹ ನಿರ್ದೇಶನ ಕೊಡಲಾಗಿದೆ. ಆದರೆ ಅಲ್ಲಿ ಇರ್ತಕ್ಕಂಥ ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಮಾಡ್ತಿದ್ದಾರೆ, ಆ ಸಿ ಎ ಸೈಟನ್ನು ಕಬಳಿಸ್ಬೇಕಂತ ಉದ್ದೇಶ ಇಟ್ಕೊಂಡ್ಬಿಟ್ಟು ಅಲ್ಲಿ ಶಾಲೆ ಕಳಿಸ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಸ್ಥಳೀಯ ರಾಜಕಾರಣಿಗಳು ಒಂದು ಒತ್ತಡ ಹಾಕಿಬಿಟ್ಟು ಅಲ್ಲಿ ಶಾಲೆಯನ್ನು ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಈ ಕೆಲಸ ಆಗಬಾರ್ದು. ಈ ವಿಷಯನ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ತಿಳಿಸಿದ್ರೆ, ಮುನ್ಸಿಪಾಲ್ಟಿ ಆಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು ಅಥವಾ ಎಮ್ ಎಲ್ ಎಗಳಾಗ್ಬೋದು, ಎಲ್ಲರ ಗಮನಕ್ಕಿದೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ ಇದೆ. ದಯವಿಟ್ಟು ಇದನ್ನು ಏನಪ್ಪಾ ಆ ಶಾಲೆಗೆ ಸೇರ್ಬೇಕಾಗಿದ್ದ ಜಮೀನನ್ನು ಶಾಲೆಗೆ ಕೊಡ್ರಿ. ಒಟ್ಟಿನಲ್ಲಿ ಶಾಲೆಗಾಗಿ ಮೀಸಲಿಟ್ಟ ಜಾಗವನ್ನು ಯಾರೋ ಒತ್ತುವರಿ ಮಾಡಿಕೊಳ್ಳುತ್ತಿದ್ದರೂ ಕೈಕಟ್ಟಿ ಕುಳಿತಿರುವ ನಗರಸಭೆ, ಸ್ಥಳೀಯ ಮುಖಂಡರು, ನಾಯಕರು ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗುವರೆ ಕಾದು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.